ಪ್ರೀತಿಯ ಮಕ್ಕಳೇ ಇಂದಿನ ಈ ಒಂದು ತರಗತಿಯಲ್ಲಿ ಬ್ರಿಟಿಷರ ಕಾಲದ ಶಿಕ್ಷಣದ ವ್ಯವಸ್ಥೆ ಹಾಗೂ ಇನ್ನಿತರ ಅಂಶಗಳ ಕುರಿತು ಚರ್ಚೆ ಮಾಡೋಣ ಇಂದಿನ ಈ ಒಂದು ಶಿಕ್ಷಣ ವ್ಯವಸ್ಥೆ ಅಡಿಗಲನ್ನು 18ನೇ ಶತಮಾನದಲ್ಲಿ ವಾರನ್ ಹೇಸ್ಟಿಂಗ್ಸ್ ಕಲ್ಕತ್ತಾದಲ್ಲಿ ಮದ್ರಾಸ ಮತ್ತು ಈ ಆಧುನಿಕ ಶಿಕ್ಷಣದ ಪ್ರಸಾರಕ್ಕಾಗಿ ಉತ್ತೇಜನವನ್ನು ನೀಡುವುದರ ಜೊತೆಗೆ ಕಾಲೇಜುಗಳ ಸ್ಥಾಪನೆಗಳ ಮೂಲಕ ಆರಂಭವಾಯಿತು ಅಲ್ಲದೆ ಈ ಆಧುನಿಕ ಶಿಕ್ಷಣದ ವ್ಯವಸ್ಥೆ ಎನ್ನುವಂತದ್ದು ಜೊನಾಥನ್ ಡಂಕನ್ 1792 ರಲ್ಲಿ ಬನಾರಸಿನಲ್ಲಿ ಸಂಸ್ಕೃತ ಕಾಲೇಜನ್ನು ಪ್ರಾರಂಭಿಸುವುದರ ಮೂಲಕ ಹೆಚ್ಚಿನ ಒಂದು ಉತ್ತೇಜನವನ್ನು ನೀಡಿದನು 1828 ರಲ್ಲಿ ವಿಲಿಯಂ ಬೆಂಟಿಂಕನು ಗವರ್ನರ್ ಜನರಲ್ ಆಗಿ ನೇಮಕಗೊಂಡ ನಂತರ ಮೆಕಾಲೆಯನ್ನು ಕಾನೂನು ಸದಸ್ಯನನ್ನಾಗಿ ನೇಮಕ ಮಾಡಿದನಲ್ಲದೆ ಸಾರ್ವಜನಿಕ ಶಿಕ್ಷಣಕ್ಕೆ ಸಂಬಂಧಿಸಿದ ಸಮಿತಿಗಳಿಗೆ ಅಧ್ಯಕ್ಷನನ್ನಾಗಿ ನೇಮಿಸಿ ಭಾರತದಲ್ಲಿ ಶಿಕ್ಷಣದ ವ್ಯವಸ್ಥೆ ಹೇಗಿರಬೇಕು ಮತ್ತು ಏನನ್ನು ಒಳಗೊಂಡಿರಬೇಕು ಎನ್ನುವಂತದ್ದನ್ನು ಕುರಿತು ವಿಸ್ತೃತವಾಗಿ ಒಂದು ವರದಿಯನ್ನು ನೀಡುವಂತೆ ಕೋರಿದನು 1835 ರಲ್ಲಿ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಮೆಕಾಲೆ ಕೊಟ್ಟ ವರದಿ ಆಧುನಿಕ ಭಾರತದ ಶಿಕ್ಷಣ ವ್ಯವಸ್ಥೆಗೆ ತಳಹದಿಯಾಯಿತು ಅಲ್ಲದೆ ಅವನ ಯೋಜನೆಯ ಪ್ರಮುಖ ಅಂಶವೆಂದರೆ ರಕ್ತ ಮಾಂಸಗಳಲ್ಲಿ ಭಾರತೀಯರಾಗಿಯೇ ಅಭಿರುಚಿ ಅಭಿಪ್ರಾಯ ನೀತಿ ಮತ್ತು ಬುದ್ಧಿವಂತಿಕೆಯಲ್ಲಿ ಇಂಗ್ಲಿಷರಾಗುವ ಹೊಸ ಭಾರತೀಯ ವಿದ್ಯಾವಂತ ವರ್ಗವನ್ನು ಸೃಷ್ಟಿ ಮಾಡುವದ ಮೂಲ ಈ ಒಂದು ಶಿಕ್ಷಣದ ಉದ್ದೇಶವಾಗಿತ್ತು ಬ್ರಿಟಿಷರು ತಮ್ಮ ಒಂದು ಆಡಳಿತ ತಮ್ಮ ಒಂದು ರಾಜಕೀಯ ವ್ಯವಸ್ಥೆಗೆ ಅನುಕೂಲವಾಗುವಂತಹ ಭಾರತೀಯ ವಿದ್ಯಾವಂತರನ್ನು ನಿರ್ಮಾಣಗೊಳಿಸುವ ನಿಟ್ಟಿನಲ್ಲಿ ಭಾರತದಲ್ಲಿ ಒಂದು ಶಿಕ್ಷಣದ ವ್ಯವಸ್ಥೆಯನ್ನು ಜಾರಿಗೊಳಿಸಿದರು ಅಲ್ಲದೆ ಸರ್ ಚಾರ್ಲ್ಸ್ ವುಡ್ನ ತನ್ನ ಆಯೋಗದ ಸಿಫಾರಸುಗಳ ಆಧಾರದ ಮೇಲೆ ಡಾಲ್ ಹೌಸಿ ಕಲ್ಕತ್ತಾ ಬಾಂಬೆ ಮದ್ರಾಸಗಳಲ್ಲಿ ನೂತನ ವಿಶ್ವವಿದ್ಯಾನಿಲಯಗಳನ್ನು 1857 ರಲ್ಲಿ ಸ್ಥಾಪಿಸಿದನು ಇದನ್ನು ಇತಿಹಾಸದಲ್ಲಿ ವುಡ್ಸ್ ಡಿಸ್ಪ್ಯಾಚ್ ಅಥವಾ ಚಾರ್ಲ್ಸ್ ವುಡ್ನ ಶೈಕ್ಷಣಿಕ ವರದಿ ಎಂದೇ ಕರೆಯಲಾಗುತ್ತದೆ ಅಲ್ಲದೆ ಈ ಬ್ರಿಟಿಷರು ತಮಗೆ ಆಡಳಿತದಲ್ಲಿ ಅನುಕೂಲವಾಗುವಂತ ಒಂದು ಶಿಕ್ಷಣದ ವ್ಯವಸ್ಥೆಯನ್ನು ಭಾರತದಲ್ಲಿ ನಿರ್ಮಾಣಗೊಳಿಸಿದರು ಇದರಿಂದಾದ ಪರಿಣಾಮಗಳೆಂದರೆ ಭಾರತೀಯರು ಆಧುನಿಕತೆ ಜಾತ್ಯತೀತತೆ ಪ್ರಜಾಪ್ರಭುತ್ವ ವೈಜ್ಞಾನಿಕ ಆಲೋಚನಾ ಕ್ರಮ ಜೊತೆಗೆ ರಾಷ್ಟ್ರೀಯ ದೃಷ್ಟಿಕೋನವನ್ನು ಬೆಳೆಸಿಕೊಳ್ಳಲು ಸಾಧ್ಯವಾಯಿತು ಅಲ್ಲದೆ ಸ್ಥಳೀಯ ಭಾಷೆಗಳು ಮತ್ತು ಸಾಹಿತ್ಯ ರಚನೆಗೆ ಈ ವಿದ್ಯಾವಂತರು ಹೆಚ್ಚಿನ ಕೊಡುಗೆಯನ್ನು ನೀಡಿದರು ಅಲ್ಲದೆ ವೃತ್ತಪತ್ರಿಕೆಗಳು ಬೆಳೆದು ಸರ್ಕಾರದ ರೀತಿ ನೀತಿಗಳನ್ನು ಪ್ರಶ್ನಿಸುವ ವಿಮರ್ಶಿಸುವ ಒಂದು ಹೊಸ ಯುಗ ಆರಂಭಗೊಂಡಿತು ಹೊಸ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗಳು ಹುಟ್ಟಿಕೊಂಡವು ಅಲ್ಲದೆ ಭಾರತೀಯ ಒಂದು ವ್ಯವಸ್ಥೆಯನ್ನು ವಿಮರ್ಶಿಸುವ ಚರ್ಚಿಸುವ ಹಂತಕ್ಕೆ ಭಾರತೀಯ ಜನಾಂಗ ಶಿಕ್ಷಣದಿಂದ ತಮ್ಮ ವಿಚಾರಗಳನ್ನು ವ್ಯಕ್ತಪಡಿಸುವಂತವರಾದರು ಅಲ್ಲದೆ ಜೆ ಎಸ್ ಮಿಲ್ ರೂಸೋ ಮಾಂಟೆಸ್ಕೋ ಎಂಬ ಚಿಂತಕರ ಆಲೋಚನಾ ಕ್ರಮವನ್ನು ಭಾರತೀಯರು ಭಾರತೀಯ ಬೇರೆ ಬೇರೆ ಭಾಷೆಗಳಿಗೆ ಭಾಷಾಂತರಗೊಳಿಸಿದರು ಜಗತ್ತಿನಾದ್ಯಂತ ನಡೆಯುತ್ತಿದ್ದ ಸ್ವಾತಂತ್ರ್ಯ ಚಳವಳಿಗಳ ಪ್ರಭಾವ ಭಾರತೀಯರ ಮೇಲೂ ನಡೆಯಿತು ಅಲ್ಲದೆ ಭಾರತೀಯರ ತಮ್ಮ ಸಮೃದ್ಧ ಸಾಂಸ್ಕೃತಿಕ ಪರಂಪರೆಗಳನ್ನು ಅರಿತುಕೊಳ್ಳಲು ಸಾಧ್ಯವಾಯಿತು ಹೀಗೆ ಭಾರತದಲ್ಲಿ ಜಾರಿಗೊಂಡ ಪಾಶ್ಚಾತ್ಯ ವಿದ್ಯಾಭ್ಯಾಸ ಇದರ ಕ್ರಮದಿಂದ ಸೃಷ್ಟಿಯಾದ ಅಭಿರುಚಿ ಮತ್ತು ಆಲೋಚನೆಗಳು ಭಾರತದಲ್ಲಿ ಹೊಸ ತಲೆಮಾರುಗಳನ್ನು ಸೃಷ್ಟಿಸುತ್ತಾ ಹೊರಟಿತು ಒಟ್ಟಾರೆಯಾಗಿ ಹೇಳುವುದಾದರೆ ಬ್ರಿಟಿಷ್
ಒಂದು ಶಿಕ್ಷಣ ಪದ್ಧತಿಯಿಂದ ಭಾರತೀಯ ಯುವಕರಲ್ಲಿ ಭಾರತೀಯ ಯುವಜನಾಂಗದಲ್ಲಿ ಒಂದು ಹೊಸ ಕ್ರಾಂತಿಕಾರಿಯಾದಂತ ಆಲೋಚನಾ ಕ್ರಮ ಬೆಳೆಯಿತು ಅಲ್ಲದೆ ಸರಿ ತಪ್ಪುಗಳು ರಾಜಕೀಯ ವ್ಯವಸ್ಥೆ ಸಾಂವಿಧಾನಿಕ ವ್ಯವಸ್ಥೆ ಮತ್ತು ಸಾಮಾಜಿಕ ವ್ಯವಸ್ಥೆಯನ್ನು ವಿಮರ್ಶಿಸುವತ್ತ ಭಾರತೀಯರು ಗಮನಹರಿಸುವಂತಾಯಿತು ಪ್ರೀತಿಯ ಮಕ್ಕಳೇ ಈಗ ಭಾರತದಲ್ಲಿ ಬ್ರಿಟಿಷ್ ಕಾಲದಲ್ಲಾದಂತ ಸಂವಿಧಾನಾತ್ಮಕ ಬೆಳವಣಿಗೆಗಳನ್ನು ಕುರಿತು ಚರ್ಚೆ ಮಾಡೋಣ ಭಾರತದಲ್ಲಿ ಬ್ರಿಟಿಷ್ ಆಡಳಿತ ಬೆಳೆದಂತೆ ಸಮಸ್ಯೆಗಳು ಕೂಡ ಬೆಳೆಯ ತೊಡಗಿದವು ಅಲ್ಲದೆ ಈ ಸಮಸ್ಯೆಗಳ ನಿವಾರಣೆಗಾಗಿ ಕಾಲಕಾಲಕ್ಕೆ ತನ್ನದೇ ಆದ ನೀತಿ ನಿಯಮಗಳನ್ನು ಕಾಯ್ದೆ ಕಾನೂನುಗಳನ್ನು ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ಜಾರಿಗೊಳಿಸುವತ್ತ ಬ್ರಿಟಿಷರು ಸಾಗಿದರು ಈ ರೀತಿಯ ಕಾಯ್ದೆಗಳು ಭಾರತದ ಸಂವಿಧಾನಾತ್ಮಕ ಬೆಳವಣಿಗೆಗೆ ಸಹಕಾರಿಯಾದವು ಭಾರತದ ಸಂವಿಧಾನದ ಬೆಳವಣಿಗೆಗೆ ಕಾರಣೀಭೂತವಾದಂತ ಮುಖ್ಯ ಕಾಯ್ದೆಗಳನ್ನು ಈಗ ನಾವು ಚರ್ಚೆ ಮಾಡೋಣ 1773 ರ ರೆಗ್ಯುಲೇಟಿಂಗ್ ಕಾಯ್ದೆ ಈ ಕಾಯ್ದೆ ಜಾರಿಗೊಳಿಸಲು ಮುಖ್ಯ ಕಾರಣ ಭಾರತದಲ್ಲಿನ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತದ ಮೇಲೆ ಹಿಡಿತವನ್ನು ಸಾಧಿಸುವುದಾಯಿತು ಅಲ್ಲದೆ ಈ ಕಾಯ್ದೆಯ ಪ್ರಕಾರ ಬಂಗಾಳ ಪ್ರೆಸಿಡೆನ್ಸಿ ಉಳಿದ ಎರಡು ಸ್ವತಂತ್ರ ಕಾರ್ಯನಿರ್ವಹಿಸುತ್ತಿದ್ದ ಬಾಂಬೆ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿಗಳ ಮೇಲೆ ಅಧಿಕಾರವನ್ನು ಪಡೆಯಿತು ಅಲ್ಲದೆ ಬಂಗಾಳದ ಗವರ್ನರ್ನು ಮೂರು ಪ್ರೆಸಿಡೆನ್ಸಿಗಳಿಗೆ ಗವರ್ನರ್ ಜನರಲ್ ಆದನು ಗವರ್ನರ್ ಜನರಲ್ನಿಗೆ ಬಾಂಬೆ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿಗಳಿಗೆ ನಿರ್ದೇಶಿಸುವ ನಿಯಂತ್ರಿಸುವ ಮತ್ತು ಮೇಲ್ವಿಚಾರಣೆ ಮಾಡುವ ಕಾನೂನಾತ್ಮಕ ಅಧಿಕಾರವನ್ನು ನೀಡಿತು ಅಂದರೆ ಬಂಗಾಳ ಪ್ರಾಂತ್ಯದ ಗವರ್ನರ್ನು ಭಾರತದ ಗವರ್ನರ್ ಜನರಲ್ ಆಗಿ ಭಾರತದಲ್ಲಿನ ಈಸ್ಟ್ ಇಂಡಿಯಾ ಕಂಪನಿಯ ಎಲ್ಲಾ ಅಧಿಕಾರವನ್ನು ನಡೆಸುವದಲ್ಲದೆ ಎಲ್ಲಾ ಪ್ರಾಂತ್ಯಗಳನ್ನು ನಿಯಂತ್ರಿಸುವ ಅಧಿಕಾರವನ್ನು ಹೊಂದಿದರು ಬಂಗಾಳ ಸರ್ಕಾರ ಮತ್ತು ಇಂಗ್ಲೆಂಡಿನ ನಿರ್ದೇಶಕ ಮಂಡಳಿ ಪೂರ್ವಾನುಮತಿ ಪಡೆಯಲಿದೆ ಬಾಂಬೆ ಮತ್ತು ಮದ್ರಾಸ್ ಸರ್ಕಾರಗಳು ಯಾರ ಮೇಲೂ ಯುದ್ಧ ಘೋಷಿಸುವಂತಿರಲಿಲ್ಲ ಅದೇ ರೀತಿ ಶಾಂತಿ ಸಂಧಾನವನ್ನು ಸಹ ನಡೆಸುವಂತಿರಲಿಲ್ಲ ಕಲ್ಕತ್ತಾದಲ್ಲಿ ಈ ಕಾಯ್ದೆಯ ಮೇರೆಗೆ ಒಂದು ಸುಪ್ರೀಂ ಕೋರ್ಟ್ ಅನ್ನು ಸ್ಥಾಪಿಸಲಾಯಿತು ಆಡಳಿತಕ್ಕೆ ಸಂಬಂಧಪಟ್ಟಂತ ಯಾವದೇ ಒಂದು ವ್ಯವಸ್ಥೆಯನ್ನು ಕುರಿತು ಚರ್ಚಿಸುವಂತ ಕಾಯ್ದೆ ಕಾನೂನುಗಳನ್ನು ಹೊರಹಚ್ಚುವಂತ ಕೆಲಸವನ್ನು ಈ ಸುಪ್ರೀಂ ಕೋರ್ಟ್ ಮಾಡುತ್ತಿತ್ತು ಇದಾದ ನಂತರ ಬ್ರಿಟಿಷರು 1784 ರಲ್ಲಿ ಪಿಟ್ಸ್ ಇಂಡಿಯಾ ಕಾಯ್ದೆಯನ್ನು ಜಾರಿಗೊಳಿಸಿದರು ಇದರ ಅನುಗುಣವಾಗಿ 1773 ರ ರೆಗ್ಯುಲೇಟಿಂಗ್ ಕಾಯ್ದೆಯಲ್ಲಿ ನಡೆದಂತ ಕೆಲವೊಂದು ಅನಿಶ್ಚಿತತೆಗಳು ಹಾಗೂ ತಪ್ಪುಗಳನ್ನು ಇದರಲ್ಲಿ ತಿದ್ದಲಾಯಿತು ಅಲ್ಲದೆ ಈ ಕಾಯ್ದೆಯ ಪ್ರಮುಖ ಉದ್ದೇಶವೆಂದರೆ ಈ ಹಿಂದೆ ಇದ್ದ ನಿರ್ದೇಶನ ಮಂಡಳಿಯ ಜಾಗದಲ್ಲಿ ನಿಯಂತ್ರಣ ಮಂಡಳಿ ಹುಟ್ಟಿಕೊಂಡಿತು ಅಲ್ಲದೆ ಭಾರತೀಯರು ತಮ್ಮ ಸಾರ್ವಭೌಮತ್ವವನ್ನು ಬ್ರಿಟಿಷ್ ರಾಜಸತ್ತೆ ಹೆಸರಿನಲ್ಲಿ ಪಡೆದಿದ್ದಾರೆಯೋ ವಿನ ಅವರದೇ ಸ್ವಂತ ಹಕ್ಕಲ್ಲ ಎಂದು ಈ ಕಾಯ್ದೆಯಲ್ಲಿ ಹೇಳುವ ಮೂಲಕ ಭಾರತೀಯರ ರಾಜಕೀಯ ಹಕ್ಕುಗಳನ್ನು ನಿರ್ಣಾಯಕವಾಗಿ ಮೊಟಕುಗೊಳಿಸಲಾಯಿತು ಎಂದರೆ ಈ ಒಂದು ಕಾಯ್ದೆ ಅನ್ವಯ ಬ್ರಿಟಿಷರ ಸಾರ್ವಭೌಮತ್ವವನ್ನು ಬ್ರಿಟಿಷ್ ರಾಜಸತ್ತೆಯ ಒಂದು ಸಾರ್ವಭೌಮತೆಯನ್ನು ಎತ್ತಿ ಹಿಡಿಯಲಾಯಿತು ಈ ಕಾಯ್ದೆ ಅನ್ವಯ ಭಾರತದಲ್ಲಿದ್ದ ಕಂಪನಿಯ ಅಧೀನದ ಪ್ರದೇಶಗಳಿಗೆ ಇಂಗ್ಲೆಂಡಿನ ಸರ್ಕಾರವೇ ಅಂತಿಮ ಸಾರ್ವಭೌಮ ಅಥವಾ ಆಡಳಿತಾಧಿಕಾರಿ ಎನ್ನುವುದನ್ನು ಘೋಷಿಸಲಾಯಿತು ಈಗ 1813 ರ ಚಾರ್ಟರ್ ಕಾಯ್ದೆಯನ್ನು ಕುರಿತು ಚರ್ಚೆ ಮಾಡೋಣ ಈ ಕಾಯ್ದೆಯು ಈಸ್ಟ್ ಇಂಡಿಯಾ ಕಂಪನಿಗೆ ಮುಂದಿನ 20 ವರ್ಷಗಳು ಭಾರತದಲ್ಲಿರುವ ಅಧಿಕಾರವನ್ನು ನೀಡಿತು ಅಲ್ಲದೆ
ಮುಕ್ತವಾಗಿ ವ್ಯಾಪಾರ ನಡೆಸಲು ಪರವಾನಿಗೆಯು ಹೊಸ ಕಾಲ ಆರಂಭವಾಯಿತು. ಈಸ್ಟ್ ಇಂಡಿಯಾ ಕಂಪನಿಯ ತರ ಬೇರೆ ಬೇರೆ ಕಂಪನಿಗಳು ಸಹ ಇಲ್ಲಿ ಬಂದು ವ್ಯಾಪಾರ ನಡೆಸಲು ಅನುವು ಮಾಡಿಕೊಟ್ಟಿತು. ಅಲ್ಲದೆ ಇನ್ನು ಮುಂದೆ ಗವರ್ನರ್ ಜನರಲ್ ಮತ್ತು ಸೇನೆಯ ಮಹಾ ಮುಖ್ಯಸ್ಥರನ್ನು ನಿರ್ದೇಶಕ ಮಂಡಳಿಯು ನೇಮಿಸುವ ಅಧಿಕಾರವನ್ನು ಹೊಂದಿತು. ಅಲ್ಲದೆ ಚರ್ಚ್ಗಳಿಗೆ ಭಾರತಕ್ಕೆ ಪ್ರವೇಶಿಸುವ ಅಧಿಕೃತ ಅವಕಾಶವನ್ನು ನೀಡಲಾಯಿತು. ಇದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಕ್ರೈಸ್ತ ಮಿಷನರಿಗಳು ಭಾರತಕ್ಕೆ ಬಂದುದಲ್ಲದೆ ಇಲ್ಲಿ ಶಿಕ್ಷಣ ಆರೋಗ್ಯ ಬೇರೆ ಬೇರೆ ವಿಚಾರದಲ್ಲಿ ತಮ್ಮ ಸೇವೆಗಳನ್ನು ಕೈಗೊಂಡಿದ್ದಲ್ಲದೆ ಕ್ರೈಸ್ತ ಧರ್ಮದ ಪ್ರಚಾರವನ್ನು ಹೆಚ್ಚಿಸಿದರು. ಅನಂತರ 1833 ಚಾರ್ಟರ್ ಕಾಯ್ದೆ. ಈ ಕಾಯ್ದೆ ಅನ್ವಯ ಬಂಗಾಳದ ಗವರ್ನರ್ ಜನರಲ್ ಅನ್ನು ಭಾರತದ ಗವರ್ನರ್ ಜನರಲ್ ಆಗಿ ನೇಮಿಸಲಾಯಿತು. ಅಲ್ಲದೆ ಭಾರತದ ಎಲ್ಲ ವ್ಯಾಪಾರಿ ಸರಕುಗಳನ್ನು ನಿರ್ದೇಶಿಸುವ ನಿಯಂತ್ರಿಸುವ ಮತ್ತು ಮೇಲ್ವಿಚಾರಣೆ ನಡೆಸುವ ಅಧಿಕಾರವನ್ನು ಗವರ್ನರ್ ಜನರಲ್ ಅನಿಗೆ ನೀಡಲಾಯಿತು. ದೇಶಿ ಸಂಸ್ಥಾನಗಳ ಜೊತೆಗೆ ಯುದ್ಧ ವಿಷಯಗಳನ್ನು ಬಂಗಾಳದ ಸರ್ಕಾರವೇ ನಿರ್ಮಾಣಿಸುವ ಹಕ್ಕನ್ನು ಹೊಂದಿತ್ತು. ಅಲ್ಲದೆ ಗವರ್ನರ್ ಜನರಲ್ನು ಕಾರ್ಯಾಂಗ ಸಭೆಯ ಬಹುಮತದ ನಿರ್ಣಯವನ್ನು ತಿರಸ್ಕರಿಸಲು ಇದ್ದ ಕಾರಣಗಳನ್ನು ಲಿಖಿತ ರೂಪದಲ್ಲಿ ಸಲ್ಲಿಸಬೇಕಾಯಿತು. 1833 ಚಾರ್ಟರ್ ಕಾಯ್ದೆ ಅನ್ವಯ ಧರ್ಮ ಬಣ್ಣ ಮತ್ತು ಹುಟ್ಟಿನ ಆಧಾರದ ಮೇಲೆ ಯಾವುದೇ ತಾರತಮ್ಯ ಮಾಡುವಂತಿಲ್ಲ ಎನ್ನುವ ಒಂದು ಅಂಶವನ್ನು ನೀಡಿತು. ಗವರ್ನರ್ ಜನರಲ್ನ ಕಾರ್ಯಾಂಗ ಸಭೆಗೆ ನ್ಯಾಯಾಂಗ ಪರಿಣಿತನನ್ನು ಸದಸ್ಯನನ್ನಾಗಿ ನೇಮಕಗೊಳಿಸಲಾಯಿತು. ಅಲ್ಲದೆ ಎಲ್ಲ ಬ್ರಿಟಿಷ್ ವ್ಯಾಪಾರಿ ಕಂಪನಿಗಳಿಗೆ ಭಾರತಕ್ಕೆ ಬರಲು ಮುಕ್ತ ಪರವಾನಿಗೆಯನ್ನು ಈ ಕಾಯ್ದೆ ನೀಡಿತು. ಇನ್ನು ಭಾರತದ ಸರ್ಕಾರ ಕಾಯ್ದೆ 1858. ಈಸ್ಟ್ ಇಂಡಿಯಾ ಕಂಪನಿಯು ಮಾನ್ಯತೆ ರದ್ದುಗೊಳಿಸಿ ಭಾರತವನ್ನು ರಾಣಿಯರ ಆಡಳಿತಕ್ಕೆ ವರ್ಗಾಯಿಸಲಾಯಿತು. ಪ್ರೀತಿಯ ಮಕ್ಕಳೇ, ಇಲ್ಲಿ ಒಂದು ಅಂಶವನ್ನು ತಾವು ಗಮನಿಸಬೇಕು. 1858 ಸರ್ಕಾರ ಕಾಯ್ದೆ 1857 ಸಿಪಾಯಿ ಒಂದು ದಂಗೆ ಅಥವಾ ಪ್ರಥಮ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಕೊಡುಗೆ ಎಂಬುದನ್ನು ನಾವು ಇಲ್ಲಿ ಸ್ಮರಿಸಬೇಕು. ಅಲ್ಲದೆ ಗವರ್ನರ್ ಜನರಲ್ ಹುದ್ದೆಯ ಪದನಾಮವನ್ನು ಬದಲಾಯಿಸಿ ವಾಯ್ಸ್ ರಾಯ್ ಎಂಬ ಪದನಾಮವನ್ನು ನೀಡಿದರು. ಮೊಟ್ಟ ಮೊದಲನ ವಾಯ್ಸ್ ರಾಯ್ ಆಗಿ ಲಾರ್ಡ್ ಕ್ಯಾನಿಂಗ್ ನೇಮಕಗೊಂಡರು. ಅಲ್ಲದೆ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಸ್ಥಾನವನ್ನು ಬ್ರಿಟಿಷ್ ಸರ್ಕಾರ ಸೃಷ್ಟಿಸಿ ಇವರು ಭಾರತದ ಆಡಳಿತವನ್ನು ನೋಡಿಕೊಳ್ಳುವ ಜವಾಬ್ದಾರಿಯನ್ನು ಪಡೆದರು. ಅಲ್ಲದೆ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಇವರಿಗೆ ಸಹಾಯ ಮಾಡಲು 15 ಸದಸ್ಯರನ್ನೊಳಗೊಂಡ ಭಾರತ ಮಂಡಳಿ ಅಥವಾ ಕೌನ್ಸಿಲ್ ಆಫ್ ಇಂಡಿಯಾ ಅಸ್ತಿತ್ವಕ್ಕೆ ಬಂದಿತು. ಇನ್ನು ಮುಂದಿನ ತರಗತಿಯಲ್ಲಿ ಭಾರತೀಯ ಕಾಯ್ದೆ 1861 ಚರ್ಚಿಸೋಣ. ಈ ಒಂದು ತರಗತಿಯಲ್ಲಿ ನಾವು ರೆಗ್ಯುಲೇಟಿಂಗ್ ಆ್ಯಕ್ಟ್, ಪಿಟ್ಸ್ ಇಂಡಿಯಾ ಆ್ಯಕ್ಟ್, ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್, ಅಲ್ಲದೆ ಭಾರತ ಸರ್ಕಾರದ ಕಾಯ್ದೆ, ಮುಖ್ಯವಾಗಿ ಚಾರ್ಟರ್ ಆ್ಯಕ್ಟ್ಗಳು 1813, 1833, 1853 ಚಾರ್ಟರ್ ಕಾಯ್ದೆಗಳನ್ನು ಚರ್ಚಿಸಿದೆವು. ಮುಂದಿನ ಒಂದು ತರಗತಿಯಲ್ಲಿ ನಾವು ಉಳಿದ ಇತರೆ ಒಂದು ಕಾಯ್ದೆಗಳ ಕುರಿತು ಚರ್ಚೆ ಮಾಡೋಣ. ಇಲ್ಲಿ ಮುಖ್ಯವಾಗಿ ರೆಗ್ಯುಲೇಟಿಂಗ್ ಆ್ಯಕ್ಟ್ ಮತ್ತು ಪಿಟ್ಸ್ ಇಂಡಿಯಾ ಆ್ಯಕ್ಟ್ ಕುರಿತು ತಾವೆಲ್ಲರೂ ಹೆಚ್ಚಿನ ಗಮನವನ್ನು ನೀಡಬೇಕೆಂದು ವಿನಂತಿಸುತ್ತೇನೆ. ಧನ್ಯವಾದಗಳು. ಪ್ರೀತಿಯ ಮಕ್ಕಳೇ,
ಇಂದಿನ ಈ ಒಂದು ತರಗತಿಯಲ್ಲಿ 1861 ರ ಭಾರತೀಯ ಪರಿಷತ್ ಕಾಯ್ದೆಯನ್ನು ಕುರಿತು ಚರ್ಚಿಸೋಣ ಈ ಕಾಯ್ದೆಯು 1857 ರ ಘಟನೆಯ ನಂತರ ಜಾರಿಗೊಳ್ಳಿತು ಅಲ್ಲದೆ ಈ ಕಾಯ್ದೆಯ ಮೂಲಕ ಭಾರತೀಯರಿಗೆ ಶಾಸನ ರೂಪಿಸುವ ಪ್ರಕ್ರಿಯೆಯಲ್ಲಿ ಸ್ಥಾನವನ್ನು ಕಲ್ಪಿಸಲಾಯಿತು ಇದನ್ನು ನಾವು ಪಾಲಿಸಿ ಆಫ್ ಅಸೋಸಿಯೇಷನ್ ಎಂದು ಕರೆಯುತ್ತೇವೆ ವೈಸ್ರಾಯ್ ಕೌನ್ಸಿಲಿಂಗ್ ಗೆ ಭಾರತೀಯರನ್ನು ಅಧಿಕಾರೇತರ ಸದಸ್ಯರಾಗಿ ನಾಮಕರಣ ಮಾಡಲಾಯಿತು ಅಲ್ಲದೆ ತುರ್ತು ಸಂದರ್ಭದಲ್ಲಿ ಸುಗ್ರೀವಾಜ್ಞೆ ಹೊರಡಿಸಲು ಅಧಿಕಾರವನ್ನು ಗವರ್ನರ್ ಜನರಲ್ ಗೆ ನೀಡಲಾಯಿತು 1857 ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವಾದ ನಂತರ ಬ್ರಿಟಿಷರಿಗೆ ಒಂದು ಅಂಶ ತುಂಬಾ ಕ್ಲಿಯರ್ ಆಗಿ ಸ್ಪಷ್ಟವಾಗಿ ಗೋಚರಿಸಿತು ಅದೇನೆಂದರೆ ಭಾರತೀಯ